ಅವ್ವ ಅವ್ವ ಮಡಿಬಾಳ ಅವ್ವ ಯಾಕೋ ಏನಾಯ್ತು ಆ ಗಯ್ಯಾಳಿ ಗೇಡಿ ನಿಂಗವ್ವ ಏನಂದ್ಲು ಅವ್ವ ಯಾಕೆ ಒಳಗತ್ತೀಯ ಗಯ್ಯಾಳಿ ಗೇಡಿ ನಿಂಗವ್ಗ ಸ್ವಲ್ಪ ಬುದ್ಧಿ ಕಲಿಸ್ಬೇಕವ್ವ ಇಂತಹ ಪಾಪಿಗಳಿಂದ ಅಂತಹ ಮಹಾತ್ಮರಿಗೆ ಕಳಂಕ ಬಂದಿದ್ಯಮ್ಮ ಕಳಂಕ ಬಂದಿದೆ ಮಗ ಮಡಿಬಾಳ ಅದ್ಯಾಕಪ್ಪ ಬಿಟ್ಬಿಡು ಅದನ್ನ ಏನಮ್ಮ ಬಿಟ್ಬಿಡೋದು ಯಾವ್ದಮ್ಮ ಬಿಟ್ಬಿಡೋದು ಬೀಜವಿಲ್ಲದೆ ಸಸಿ ನಾಟುವುದೇ ಇದೇನು ಏಕಾಏಕಿ ಎಂದು ಕೇಳಿದವ ಈ ಪ್ರಶ್ನೆ ಕೇಳಿದಿ ಅಮ್ಮ ಹೇಗೆ ಹೇಳಲಿ ಅಮ್ಮ ನೀನು ನನಗೆ ಜಾರತನದಿಂದ ಜನ್ಮವಿತ್ತೆಯಂತೆ ಮಡಿಬಾಳ ಊರಲ್ಲೆಲ್ಲ ಜನರು ಒಬ್ಬೊಬ್ಬರು ಒಂದೊಂದು ತರ ಮಾತನಾಡುತ್ತಿದ್ದಾರಮ್ಮ ಮಾತನಾಡುತ್ತಿದ್ದಾರೆ ಹೇಳಮ್ಮ ಯಾರು ನನ್ನಪ್ಪ ಹೇಳಮ್ಮ ಹೇಳು ಕೇಳು ಮಗದೆ ನನ್ನದೊಂದು ದುರಂತ ಕತೆ ನಾನು ಸತಿ ಸಾವಿತ್ರಿ ಆ ಗಂಗಾ ಮಾತೆ ಎಷ್ಟೇ ಪವಿತ್ರಳು ಕಡೋ ನಿನ್ನ ಜನ್ಮ ವೃತ್ತಾಂತ ಕೇಳ್ಬೇಕೆಂಬ ಹಂಬಲವೇ ನಿನಗೆ ನನಗಲ್ಲಮ್ಮ ಈ ಹಾಳು ಸಮಾಜಕ್ಕೆ ಹೇಳಬೇಕಾಗಿದೆಯಮ್ಮ ಹೇಳಬೇಕಾಗಿದೆ ಕೇಳು ಮಗದೆ ಹೇಳುವೆ ನಾನು ಇಂಡಿ ತಾಲೂಕಿನ ನಾಗ್ಠಾಣ್ ಗ್ರಾಮದವಳು ನನಗೆ ಬಾಲ್ಯ ವಿವಾಹ ಮಾಡಿದರು ನನ್ನ ತಂದೆ ತಾಯಿ ಆದ್ರೆ ದುರ್ದೈವಶಾತ್ ನಾನು ವಿಧವೆಯಾದೆ ಆಗ ನಮ್ಮೂರಲ್ಲಿ ಭೀಕರ ಬರಗಾಲ ನಮ್ಮ ಹೊಟ್ಟೆಪಾಡಿಗಾಗಿ ನಿಮ್ಮ ತಾತನೊಂದಿಗೆ ದುಡಿಯೋದಕ್ಕೆ ಈ ಊರಿಗೆ ಬಂದೆ ಆಗ ಒಂದ ಮಲ್ಲಿಗೆ ಮಿಟ್ಟಿ ಅಲ್ಲಿಟ್ಟಿ ಇಲ್ಲಿಟ್ಟಿ ಕಲ್ಲ ಮೇಲಿಟ್ಟೆ ಕೈ ಬಿಟ್ಟೆ ಕಲ್ಲ ಮೇಲಿಟ್ಟೆ ಕೈ ಬಿಟ್ಟಿ ಮಂದತ್ತಿ ತೇರ ಮೇಲಿಟ್ಟೆ ಕೈ ಮುಗುದಿ ಏ ತುಂಬ ಬೇಗ ಬೇಗ ಹಾಕ ತುಂಬ 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 ಬೇಗ ಚಲ್ತದ ಸರ್ ಸರ್ ಗಾಳಿ ಹಾಕ ಚಲ್ತದ ಹಾಕ ಹಾಕ ಬೇಗ 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 ಸುರಿ ಹ್ಮ್ ಹಾಕ 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 ಬೇಗನ ಹಾಕ ನೀನು ಕೆಲಸ ಚಲೋ ಮಾಡಿದ್ಯಾ ತಗೋ ಪಗಾರ ಬಾವ ಹಾ ನಮಸ್ಕಾರ ರೀ ಬರ್ತೇನ್ರಿ ಆಯ್ತಾಯ್ತು ಯಾರು ಎಲ್ಲಿಂದ ಬಂದಿರಿ ನಮ್ಮೂರು ನಾಗ್ತಾಣ್ರಿ ಅಪ್ಪ ನನ್ನ ಹೆಸರು ಶಂಕರಪ್ಪ ಅಂತ ನಮ್ಮೂರು ಬೀಗರು ಊರು ತಡವಲ್ಗರಿ ಆ ತಡವಲ್ಗರದಾಗ ಚನ್ನಬಸಪ್ಪ ಗಬ್ಬೂರ್ ಸಾವುಕಾರ ಅಂತ ಬಹಳ ದೊಡ್ಡ ಸಾವುಕಾರ ರೀ ಅದೇ ರೀ ಮತ್ತ ಅವ್ರ ಸಂಬಂಧಿಕರು ಈ ಊರಾಗ ಅದಾರಂತ್ರಿ ಅಲ್ಲಿ ಹೋದ್ರ ನಿನಗೆ ಏನಾರ ದುಡಿಮೆ ಹಚ್ತಾರ ಹೋಗು ಅಂತ ಹೇಳಿ ಅವರೇ ಕಳಿಸ್ಯಾರ್ರೀಪ್ಪ ಅದಕ್ಕೆ ಬಂದಿವ್ರಿ ಆಯ್ತು 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 ಏ ಬಸವ ಮಲ್ಲನ್ ಗೌಡ್ರನ್ ಕರ್ಕೊಂಬ ಹೋಗ ದೌಡ್ ಹೋಗ ದೇವ್ರು ಒಳ್ಳೇದ್ ಮಾಡ್ಲಿಪ್ಪ ಈ ಹುಡುಗಿ ಯಾರಪ್ಪ ಈಕಿ ನನ್ನ ಮಗಳ್ರಿ ಗಂಗಮ್ಮ ಅಂತ ಹೆಸರ್ರಿ ಇರ್ಲಿ ನಮಸ್ಕಾರ ಕೂತ್ಕರಿ ಕೂತ್ಕೋರಿ ಏ ಬಸಣ್ಣ ಕೂತ್ರ ಹೂರಿ ಹೌದ್ರಿ ಇವ್ರು ಯಾರೋ ನಿಮ್ಮನ್ನ ಕೇಳ್ಕೊಂಡು ಬಂದಿದ್ದರ್ರಿ ಅದಕ್ಕ ನಿಮ್ನ ಕರಿಯಕ್ ಕಳಿಸ್ದೆ ಏನೋ ನಾಗ್ತಾಣದವ್ರಂತ್ರಿ ಏನೋ ಮಾತಾಡ್ತಾರಂತ ನೋಡ್ರಿ ಚನ್ನಬಸಪ್ಪ ಗಬ್ಬೂರ್ದವ್ರ ಅಂತ ತಡವಲ್ಗಾರ್ದಾಗ ಅದಾರ್ರಿ ಅವ್ರ ಸಂಬಂಧಿಕರು ಈ ಊರ್ದಾಗ ಅದಾರ ಅಲ್ಲಿ ನಿನಗ ಏನಾರ ದುಡಿಮೆ ಹಚ್ತಾರ ಹೋಗು ಅಂತ ಹೇಳಿ ಅವರೇ ಕೊಟ್ ಕಳ್ಸ್ಯಾರ್ರಿ ಅಪ್ಪ ಹೌದು ಶಂಕರಪ್ಪ ಯಾಕೋ ನಿಮ್ ಆರೋಗ್ಯ ಸರಿ ಇಲ್ಲ ಅನ್ಸಕತ್ತೈತ್ ನೋಡ್ರಿ ಹೌದ್ರಿ ಗೌಡ್ರೆ ನನ್ ಮಗಳಿಕ್ಕಿ ಗಂಗಮ್ಮ ಅಂತ ಈಕಿನ್ ಚಿಂತೆನೆ ಬಹಳ ಆಗೈತ್ರಿ ಅಪ್ಪ ಆಯ್ತು ಈಗ ನಾನು ನಿಮಗ ನಮ್ಮ ತೋಟದ ಮನೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇರಕತ್ರಿ ತಂದೆ ಮಗಳ ಆಯ್ತಿಲ್ಲಪ್ಪ ಆಯ್ತ್ರಿ ಗೌಡ ನಾನು ಬರ್ತೀನಿ ಹೋಗ್ ಬಾಪ ಅಜ್ಜ ಶಂಕರಪ್ಪ ಗೌಡ್ರೆ ಇದ ನಿಮ್ಮನೆ ಇನ್ನು ಮುಂದ ಇಲ್ಲ ಇರ್ರಿ ಆಯ್ತ್ರಿಪ್ಪ ಹಾ ನಾಳೆಯಿಂದ ಹೊಲ್ದಾಗ ಕೆಲಸ ಶುರು ಮಾಡ್ರಿ
ಈಗ ಊಟ ಮಾಡಿ ಆರಾಮ ಮಾಡ್ರಿ, ನಾನು ಹೋಗಿ ಬರ್ತೇನೆ. ಆಯ್ತು ಗೌಡ್ರಿ. ಸ್ವಾಗತವ್ವ, ಬುತ್ತಿ ಐತಿ ತೆಗಿತೇನೆ. ಶಂಕರಪ್ಪ, ಓ ಶಂಕರಪ್ಪ, ನಮಸ್ಕಾರ ಹೇಳ್ರಿ ಗೌಡ್ರೆ. ಶಂಕರಪ್ಪ, ನಾ ಚಡಿಮಗಿರಿ ಜಾತ್ರೆಗೆ ಹೊಂಟಿನ. ನೀವು ಹೊಲ್ದಾಗ ಕೆಲಸ ಮಾಡ್ರಿ, ಹೊಲದ ಕಡೆ ಸ್ವಲ್ಪ ಜೋಪಾನ. ಗೌಡ್ರೆ, ನಾವು ಜಾತ್ರೆಗೆ ಬರ್ತೀವ್ರಿ ಅಪ್ಪ. ಅಪ್ಪ ಗೌಡ್ರಿ, ನಾವು ಬರ್ತೀವಿ ಜಾತ್ರೆಗೆ. ಶಂಕರಪ್ಪ, ಬಾಳಿ ದಿಂಡು ತಗೊಂಡು ಎತ್ತಿನ ಬಂಡಿಗೆ ಶೃಂಗಾರ ಮಾಡು. ಈಗ ಎತ್ಕಟ್ಟು ಎಲ್ರೂ ಕೂಡಿನ ಜಾತ್ರೆಗೆ ಹೋಗೋಣಂತ. ಆಯ್ತ್ರಿ ಗೌಡ್ರೆ. ಏ ತಮ್ಮ, ಜಾತ್ರೆಗೆ ಹೋಗ್ಬೇಕು, ಎತ್ತಿನ ಬಂಡಿ ಶೃಂಗಾರ ಮಾಡ್ಬೇಕು, ಬರ್ರು ದೌಡ್ ಬರ್ರಿ. ಅಯ್ಯೋ ಶಿವ, ಗಂಗಮ್ಮ ನಿಮ್ಮ ಅಪ್ಪಗೆ ಎತ್ತಿರ್ದದ, ಜಲ್ದಿ ಬಾ. ಅಪ್ಪ, 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 ಏನಾಯ್ತಪ್ಪ ಅಪ್ಪ, ಅಪ್ಪ ಮಾತಾಡಪ್ಪ, ಅಪ್ಪ ಏನಾಯ್ತಪ್ಪ, ಅಪ್ಪ, ಅಪ್ಪ ಮಾತಾಡಿ ಅಪ್ಪ, ಅಪ್ಪ, ಅಪ್ಪ.